ಪ್ರೀತಿಲಿ ಮೋಸ ಮುಂದೆ ಆಗೋದನ್ನು ಕಂಡುಹಿಡಿಯೋದು ಹೇಗೆ? ಸೊ ಈ ಒಂದು ವಿಡಿಯೋದಲ್ಲಿ ಒಂದು 5 ಟಿಪ್ಸನ್ನು ಕೊಡ್ತಾ ಇದ್ದೀನಿ. ಸೊ ಈ 5 ಥರದ ಟಿಪ್ಸ್ಗಳು ಏನು ಹೇಳ್ತೀನಿ ಅದೇ ಥರ ನಿಮಗೆ ಸಿಮ್ಟಮ್ಸ್ಗಳು ಲಕ್ಷಣಗಳು ಬಂದರೆ 100% ನಿಮಗೆ ಇವತ್ತಿಲ್ಲ ಅಂದರೂ ಕೂಡ ನಾಳೆ ಮೋಸ ಆಗೇ ಆಗುತ್ತೆ. ಸೊ ಹಾಗಿದ ಮೇಲೆ ಏನಾದ್ರು ಟಿಪ್ಸು ಡೈರೆಕ್ಟಾಗಿ ನಾನು ಪಾಯಿಂಟಿಗೆ ಹೋಗ್ತೀನಿ. ಸೊ ಏನಂತ ಹೇಳಿದ್ರೆ ಫಸ್ಟ್ ಪಾಯಿಂಟು, ಫೋನ್ ಲಾಕ್ ಚೇಂಜ್ ಮಾಡಿ ಇಟ್ಕೊಂಡಿರ್ತಾರೆ, ಲೈಕ್ ಸೀಕ್ರೆಟ್ನ ಮೇಂಟೈನ್ ಮಾಡ್ತಾರೆ. ಈಗ ಆಲ್ಮೋಸ್ಟು ಲವ್ ಆಗಿರುತ್ತೆ ಹುಡುಗ ಹುಡುಗಿ ಮಧ್ಯೆ ಅಥವಾ ಗಂಡ ಹೆಂಡತಿ ಮಧ್ಯೆ ಅನ್ಕೊಳ್ಳೋಣ. ಸೊ ಅಲ್ಲಿ ಓಪನ್ ಅಪ್ ಆಗಿರಬೇಕು. ಯಾವುದೇ ರೀತಿ ಫೋನ್ಗಳನ್ನು ಲಾಕ್ ಮಾಡಿ ಸಪ್ರೇಟಾಗಿ ಸೀಕ್ರೆಟ್ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದರೆ, ಸೊ 100% ಮುಂದೆ ಮೋಸದ ಒಂದು ದಾರಿ ಅಂತ ಹೇಳ್ಬೋದು. ಹುಷಾರಾಗಿರಿ ಈ ಥರ ಇದ್ದರೆ. ನೆಕ್ಸ್ಟ್ ಪಾಯಿಂಟಿಗೆ ಬರೋಣ, ಕಡಿಮೆ ಸಮಯ ಕಳೀತಾರೆ. ಈಗ ನೋಡಿ, ಶುರುವಾತಲ್ಲಿ ಪ್ರೀತಿ ಪ್ರಪೋಸ್ ಮಾಡಿ ಅಥವಾ ಪ್ರಪೋಸ್ ಮಾಡಿ ಆದಮೇಲೆ ಒಪ್ಕೊಂಡ ಮೇಲೆ ಒಂದು ಎರಡು ಮೂರು ತಿಂಗಳು ತುಂಬ ಚೆನ್ನಾಗಿ ನಿಮ್ಮ ಜೊತೆಗೆ ಸಮಯನ ಕೊಡ್ತಾರೆ. ಆಮೇಲೆ ಹೋಗ್ತಾ ಸಮಯ ತುಂಬ ಕಡಿಮೆ ಕೊಡ್ತಾರೆ. ಲೈಕ್ ನಾನು ಇದನ್ನು ಈ ಜಾಬ್ ಮಾಡೋರಿಗೆ ಹೇಳ್ತಾ ಇಲ್ಲ, ನಾನು ಈಗ ಜಾಬ್ ಮಾಡಿ ಆದಮೇಲೂ ಕೂಡ ಪ್ರೀತಿಸಿದವರಿಗೆ ಅಂತ ಸ್ವಲ್ಪ ಸಮಯ ಕೊಡಬೇಕು ಅನ್ನೋದಿರುತ್ತೆ. ಅವ್ರಿಗೂ ಆಸೆ ಇರುತ್ತೆ, ಇವ್ರಿಗೂ ಇರುತ್ತೆ. ಕೆಲವರಿಗೆ ಸಮಯ ಇದ್ದರೂ ಕೂಡ ಸಮಯ ಕೊಡ್ತಿರಲ್ವಲ್ಲ, ಸೊ ಅವ್ರಿಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಇದು ಹುಷಾರಾಗಿರಿ ಈ ಪಾಯಿಂಟ್, ಅಂದರೆ ಕಡಿಮೆ ಸಮಯನ ನಿಮ್ಮ ಜೊತೆಗೆ ಕಳೆಯೋಕ್ಕೆ ಇಷ್ಟಪಡ್ತಾರೆ. ನೆಕ್ಸ್ಟು, ತುಂಬ ಜಗಳ ಮಾಡ್ತಾರೆ, ತಪ್ಪೇ ಇರಲ್ಲ ಆಲ್ಮೋಸ್ಟು. ತಪ್ಪಿಲ್ಲ ಅಂದರೂ ಕೂಡ ಜಗಳ ಪದೇ ಪದೇ ಜಗಳ ಮಾಡ್ತಿರ್ತಾರೆ. ಸೊ ಇದರರ್ಥ ಇರಿಟೇಟ್ ಮಾಡಿಬಿಟ್ಟು ಜಗಳ ಮಾಡಿಸಿ ಓಡಿಸ್ಬೇಕು ಅನ್ನೋದು ಇರುತ್ತೆ, ಆಯಿತಾ? ಸೊ ಇದನ್ನು ಕೂಡ ನೆನಪಲ್ಲಿಟ್ಕೊಳ್ಳಿ. ಕಾರಣನೇ ಇಲ್ಲದೇ ಜಗಳ ಮಾಡ್ತಿರ್ತಾರೆ ಸಮ್ಟೈಮ್ಸು, ಏನೋ ಮೇಜರ್ ರೀಸನೇ ಇರಲ್ಲ. ಸೊ ದೊಡ್ಡ ಇಶ್ಯೂ ಮಾಡ್ತಾರೆ, ಅವಾಯ್ಡ್ ಮಾಡೋಕ್ಕೆ ನೋಡ್ತಾರೆ ಜಗಳ ಮಾಡಿಬಿಟ್ಟು. ಸೊ ಈ ಥರ ಇದ್ರೂ ಕೂಡ ಹುಷಾರಾಗಿರಿ, ಬಿ ಕೇರ್ಫುಲ್ ಆಗಿರಿ ಪಾಯಿಂಟ್ಸ್. ಸೊ ನೆಕ್ಸ್ಟು, ಸಮ್ಟೈಮ್ಸ್ ಏನು ಮಾಡ್ತಾರೆ, ಕಾರಣ ಹೇಳಿ ಮ್ಯಾನೇಜ್ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ ನೀವು. ಸಮ್ಟೈಮ್ಸ್ ಏನಂದರೆ, ಈಗ ಎಕ್ಸಾಂಪಲ್ ಫೋನ್ ಲಾಕ್ ಮಾಡಿರ್ತಾರೆ ಅಥವಾ ತುಂಬ ಗಟ್ಟೆಗಟ್ಟಲೆ ಯಾರ್ದೋ ಒಟ್ಟಿಗೆ ಮಾತಾಡ್ತಿರ್ತಾರೆ, ಬಟ್ ಕೇಳಿದವಾಗ ಏನೋ ಒಂದು ಮ್ಯಾನೇಜ್ ಮಾಡಿಬಿಟ್ಟು ನಿಮಗೆ ಹೇಳೋದು, ನಂಬಿಸೋ ಅಂತ ಕೆಲಸ ಮಾಡ್ತಾರೆ. ಪ್ರತಿ ಸಲನೂ ಕೂಡ ಏನೋ ಒಂದು ಮ್ಯಾನೇಜ್ ಮಾಡ್ತಿದೆ ಅಂತ ನಿಮಗೆ ಗೊತ್ತಾಗ್ತಿದ್ರೆ ದಯವಿಟ್ಟು ಎಚ್ಚರ ವಹಿಸಿ. ಎಲ್ಲೋ ಒಂದು ಕಡೆ ಗೊತ್ತಿಲ್ಲಂಗೆ ಸಮಥಿಂಗ್ ಮೋಸ ನಡೀತಾ ಇದೆ ನಿಮಗೆ, ಅದು ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಇರ್ಬೋದು ಅಥವಾ ಲವ್ವರ್ಸ್ ಮಧ್ಯೆ ಇರ್ಬೋದು, ಈ ಥರದ್ದು ಒಂದು ನಡೀತಾ ಇದೆ. ಯಾಕಂದರೆ ಪ್ರತಿ ಸಲನೂ ಮ್ಯಾನೇಜ್ ಮಾಡಿದವಾಗ ಆಟೋಮೆಟಿಕ್ಲಿ ಒಬ್ಬ ಮನುಷ್ಯನಿಗೆ ಗೊತ್ತಾಗತ್ತೆ. ಓಕೆ, 4ನೇ ಪಾಯಿಂಟು. ನೆಕ್ಸ್ಟ್ ಬರೋಣ, ಆಲ್ಮೋಸ್ಟು ನಿಮ್ಮ ಜೊತೆ ಸಮಯ ಕೊಡದೇ ಮೊಬೈಲ್ ಫೋನಲ್ಲೇ ಸಮಯ ಕಳೆಯೋಕ್ಕೆ ಇಷ್ಟಪಡ್ತಾರೆ. ಆನ್ಲೈನ್ ಯಾವತ್ತು ನೋಡಿದ್ರು, ಆನ್ಲೈನ್ ರಾತ್ರಿ 12 ಗಂಟೆ 1 ಗಂಟೆ ಆಲ್ಮೋಸ್ಟ್ ಸಮಯ ಮೊಬೈಲಲ್ಲೇ ಕಳೀತಾರೆ. ಯಾರ್ದೋ ಒಟ್ಟಿಗೆ ಚಾಟಿಂಗ್ ಮಾಡ್ತಿರೋದು, ಕೇಳಿದರೆ ಇನ್ನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋದು. ಸೊ ಈ ಥರದ ಒಂದು ಲಕ್ಷಣಗಳು ಕಂಡು ಬಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, 100% ಇವತ್ತಿಲ್ಲ ಅಂದರೂ ಕೂಡ ನಾಳೆ ನಿಮಗೆ ಇದು ಹೊರಗಡೆ ಬಂದೇ ಬರುತ್ತೆ ಆ್ಯಂಡ್ ನಿಮಗೆ ಮೋಸ 100% ಆಗುತ್ತೆ. ಸೊ ಆ ಥರದಿದ್ದಾಗ ಎಚ್ಚೆತ್ಕೊಳ್ಳಿ, ಎಲ್ಲೆಲ್ಲೋ ಮೋಸ ನಡೀತಾ ಇದೆ. ಒಂದು ಮೂರು ಹೇಳ್ತಾ ಇದ್ದೀನಿ ಪಾಯಿಂಟ್ ಬಂದುಬಿಟ್ಟು. ಸೊ ಫೋನ್ ಲಾಕ್ನ ಚೇಂಜ್ ಮಾಡಿಕೊಡ್ತಾರೆ ಗೊತ್ತಿಲ್ಲಂಗೆ, ಅಂದರೆ ಸಂಗಾತಿ ಗೊತ್ತಿಲ್ಲಂಗೆ ಚೇಂಜ್ ಮಾಡ್ಕೋತಾರೆ. ನೆಕ್ಸ್ಟು, ಜಾಸ್ತಿ ಸಮಯ ಕಳೆಯೋಕ್ಕೆ ಇಷ್ಟಪಡಲ್ಲ, ತುಂಬ ಕಡಿಮೆ ಸಮಯನ ಕಳೀತಾರೆ. ಅದಾದಮೇಲೆ ಕಾರಣ ಇಲ್ಲದೇ ಜಗಳ ಮಾಡ್ತಾರೆ, ಒಂದು ಸಮಯ ರಿಪೀಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು, ಕಾರಣ ಹೇಳಿ ಮ್ಯಾನೇಜ್ ಮಾಡ್ತಾರೆ ಸಮ್ಟೈಮ್ಸ್, ಯಾರೋ ಫೋನ್ ಮಾಡಿರೋದು ಏನೋ ಮ್ಯಾನೇಜ್ ಮಾಡ್ತಾರೆ. ಫೋನಲ್ಲೇ ಜಾಸ್ತಿ ಸಮಯನ ಕಳೀತಾರೆ. ಸೊ ಈ ಲಕ್ಷಣಗಳು ಕಂಡು ಬಂದರೆ ದಯವಿಟ್ಟು ಎಚ್ಚೆತ್ಕೊಳ್ಳಿ, ನಿಮಗೆ ಮೋಸ ಆಗ್ತಿದೆ ಅಂತೇಳಿ ಅರ್ಥ. ಓಕೆ, ವಿಡಿಯೋ ಅನಿಸಿಕೆ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದೇ ಥರದ ಸುಮಾರು ವೀಡಿಯೋಗಳಿಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಟಿಸ್ಗೋಣ. ಥ್ಯಾಂಕ್ ಯು ಸೋ ಮಚ್, ನಮಸ್ತೆ.